ಆಗ್ತಾ ಇದ್ರೆ ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಮಾಧ್ಯಮದವ್ರು ನೀವೇ ತೋರಿಸ್ತೀರಿ. ಆದರೆ ಇದೊಂದು ಪೊಲಿಟಿಕಲ್ ಆಗಿ ನಡೀತಾ ಇದೆ. ಕಾನೂನಿಗೆ ಎಲ್ಲರೂ ನಾವು ತಲೆ ಬಾಗ್ತೀವಿ, ಕಾನೂನು ಪ್ರಕಾರ ಏನೇನು ಆಗಬೇಕು ಅದೆಲ್ಲ ಆಗಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ರೀತಿ ಹೆದರಿಸಿ ಪದರಿಸಿ ಬ್ಲ್ಯಾಕ್ಮೇಲ್ ಮಾಡಿ ಇದನ್ನೇನು ಮಾಡ್ತಾ ಇದ್ದಾರಲ್ಲ, ಮಾಡಲಿ ಪರವಾಗಿಲ್ಲ. ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಹೈಕೋರ್ಟ್ ಆಗಲಿ ಅಥವಾ ಜಿಲ್ಲಾ ಕೋರ್ಟ್ ಆಗಲಿ, ನಮಗೆ ಭರವಸೆ ಇದೆ ಅನ್ನನ್ ಅವರು ಕ್ಲೀನ್ ಚಿಟ್ ತಗೊಂಡು ಆದಷ್ಟು ಶೀಘ್ರದಲ್ಲಿ ಹೊರಗಡೆ ಬರ್ತಾರೆ. ಇವತ್ತು ಅವರ ಕುಟುಂಬದವ್ರನ್ನ ಭೇಟಿಯಾಗಿ ಧೈರ್ಯ ತುಂಬುವಂಥ ಕೆಲಸ ಮಾಡಿ. ನುಡಿ, ನಮ್ಮ ಪಕ್ಷದ ಎಲ್ಲ ನಾಯಕರು ಮೇಲ್ಗಡೆಯಿಂದ ಹಿಡ್ಕೊಂಡು AICC ಅಧ್ಯಕ್ಷನ ಹಿಡ್ಕೊಂಡು ಕಟ್ಟ ಕಡೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ವಿನಯ್ ಕುಲಕರ್ಣಿ ಅವ್ರ ಜೊತೆ ಇದ್ದಾರೆ. ಖಂಡಿತವಾಗ್ಲೂ ಫೋನ್ ಮುಖಾಂತರ ಎಲ್ಲರೂ ಸಂಪರ್ಕ ಮಾಡಿದ್ದಾರೆ. ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಆದಂಥವರು ಕೂಡ ಡೆಲ್ಲಿಯಿಂದ ಅವರು ಕೂಡ ಟ್ವೀಟ್ ಮುಖಾಂತರ ಹೇಳಿದ್ದಾರೆ. ಅವರು ಬರ್ತಾರೆ, ಅಧ್ಯಕ್ಷನು ಬರ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ, ನಾವೆಲ್ಲರೂ ಕೂಡ ಕುಲಕರ್ಣಿ ಅವರ ಕುಟುಂಬದ ಜೊತೆ ಇದ್ದೀವಿ. ಖಂಡಿತ ಇಲ್ಲ, ಸಾಫ್ಟ್ ಇಲ್ಲ. ಇವತ್ತು ಅವ್ರ ಕೈಯಲ್ಲಿ ಅಧಿಕಾರ ಇದೆ, ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸನ್ನು ಒಮ್ಮೆ ದುರ್ಬಳಕೆ ಮಾಡ್ಕೊಳ್ತಾರೆ, ED ಒಮ್ಮೆ ದುರ್ಬಳಕೆ ಮಾಡ್ಕೊಳ್ತಾರೆ, CBI ಒಮ್ಮೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಾರೆ. ಸೊ ಹೆದರಿಸ್ತಾ ಇದ್ದಾರೆ, ಪರವಾಗಿಲ್ಲ, ಸತ್ಯಮೇವ ಜಯತೆ. ನಮಗೆ ಈ ದೇಶದ ಕಾನೂನಿನ ಮೇಲೆ ಭರವಸೆ ಇದೆ, ಅದಕ್ಕೆ ನಾವು ತಲೆ ಬಾಗ್ತೀವಿ. ಯಾವ ರೀತಿ ಮಾಡ್ತಾರೆ ಇಲೆಕ್ಷನ್ ಬಂದಾಗ ಅಷ್ಟೇ ಮಾಡೋದು, ಬರೀ ಕರ್ನಾಟಕದಲ್ಲಿ ಅಷ್ಟೇ ಆಗ್ತಾ ಇಲ್ಲ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದವ್ರ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮಾಧ್ಯಮದವ್ರ ಮುಖಾಂತರನೇ ನಾನು ನೋಡಿ.